ಇದರಿಂದ ಈ ಗ್ರಂಥದಲ್ಲಿ ಭಾಗವತದಲ್ಲಿ ಹೇಳ್ತಾ ಇರುವಂತಹ ದೇವರು ಯಾರು ಇದ್ದಾರೆ ಭಗವಂತ. ಪ್ರಯೋಜನ ಏನು ಅದು ಕೂಡ ಗೊತ್ತಾಯ್ತು. ಸರ್ವ ಪಾಪ ಅಂತ ಹೇಳಿದ್ರೆ ನಮ್ಮ ಸಮಸ್ತ ಪಾಪಗಳನ್ನು ಪರಿಹರಿಸುವಂತಹ ಭಗವಂತನ ಬಗ್ಗೆ ಹೇಳ್ತಾ ಇದೆ. ಸಮಸ್ತ ಪಾಪಗಳನ್ನು ಸರ್ವ ಪಾಪ ಯಾಕೆ ನನಗೆ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಪವನ್ನು ಪರಿಹರಿಸುವವರು ಅಲ್ಪ ಸ್ವಲ್ಪ ಬೇರೆಯವರು ಇದ್ದಾರೆ, ಬೇರೆ ದೇವತೆಗಳಿದ್ದಾರೆ, ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ಪಾಪ ಪರಿಹರಿಸ್ತಾರೆ. ಆದರೆ ಸಂಪೂರ್ಣ ಪಾಪ, ಸಂಪೂರ್ಣ ಪಾಪ ಅಂತ ಹೇಳಿದ್ರೆ ಹಿಂದೆ ನಾವು ಸಾವಿರ ಸಾವಿರ ಜನ್ಮಗಳ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ 14 ವರ್ಷ 13 ತುಂಬಿತು, 14ಕ್ಕೆ ಬಿತ್ತು ಅಂತ ಹೇಳಿದ್ರೆ ಒಂದೊಂದು ದಿನಕ್ಕೆ 10 ಜನ್ಮಕ್ಕೆ ಬೇಕಾದಷ್ಟು ಪಾಪವನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿ ಒಂದೊಂದು ದಿನ ಬದುಕಿದಾದ್ರೆ ಇನ್ನು 10 ಜನ್ಮಕ್ಕೆ ಬೇಕಾದಷ್ಟು ಪಾಪವನ್ನು ತಾನು ಸಂಗ್ರಹವನ್ನು ಮಾಡ್ತಾನೆ. ಹೀಗಿರ್ಬೇಕಾದ್ರೆ ಈ ಪಾಪದ ನಾಶ ಆದ್ರೆ ಹೇಗೆ? ನಾವೇನೋ ಅಲ್ಪ ಸ್ವಲ್ಪ ಮಾಡಿದ್ದೇವೆ, ಸ್ವಲ್ಪ ಆ ಪಾಪ ಹೋಗುತ್ತೆ ಈ ಪಾಪ ಹೋಗುತ್ತೆ, ಆದರೆ ಅದಕ್ಕೆ ಪೂರ್ಣ ನಾಶೆಯಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಂಪೂರ್ಣ ಪಾಪವನ್ನು ಪರಿಹರಿಸುವ ಶಕ್ತಿ ಭಗವಂತನಿಗಿದೆ. ಅಂತಹ ಭಗವಂತನ ಬಗ್ಗೆ ಭಾಗವತ ಹೇಳ್ತಾ ಇದೆ ಅಂದರೆ, ಭಾಗವತವನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಕೇಳಿದ್ವು ಅಂತ ಹೇಳಿದ್ರೆ ಸಂಪೂರ್ಣ ಪಾಪ ಪರಿಹಾರ. ಮತ್ತೆ ಅದಕ್ಕೆ ಅವನಿಗೆ ಮೃತ್ಯು ಇಲ್ಲ. ಯಾಕಂತ ಹೇಳಿದ್ರೆ ಮೃತ್ಯುವಿಗೆ ಕಾರಣವೇ ಪಾಪ, ಮೃತ್ಯುವಿನಿಂದಲೇ ಎಲ್ಲ ಪ್ರಾರಂಭ ಆಗುತ್ತೆ. ಮೃತ್ಯು ಇದೆಯಾ ಜನನ ಇದೆ, ಜನನ ಇದೆಯಾ ಮೃತ್ಯು ಇದೆ, ಎಲ್ಲ ತಾಪತ್ರಯಗಳು ಶುರುವೇ ಆಗಿದೆ. ಅದಕ್ಕೆ ನಮ್ಮ ಸಮಸ್ತ ತಾಪತ್ರಯಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧಾರ ಮಾಡುವಂಥದ್ದು, ಶುದ್ಧ ಮಾಡುವಂಥದ್ದು ಭಾಗವತ. ಮತ್ತೆ ಇನ್ಯಾವ ಭಗವಂತನ ಬಗ್ಗೆ ಹೇಳ್ತಾ ಇದೆ? ಅದಕ್ಕೆ ಹೇಳ್ತಾ ಇದ್ದಾರೆ ನಾರಾಯಣ ಋಷಿಕೇಶ. ನಾರಾಯಣನ ಬಗ್ಗೆ ಹೇಳ್ತಾ ಇದೆ ಅಲ್ಲ, ನಾರಾಯಣನ ಬಗ್ಗೆ ಏನು ವಿಶೇಷ? ನಾರಾಯಣ ಅಂತ ಹೇಳಿದ್ರೆ ಏನು, ಆ ಹೆಸರಲ್ಲಿ ಏನು ವಿಶೇಷ ಇದೆ? ಅದನ್ನು ಹೇಳ್ತಾ ಇದ್ದಾರೆ, ನಾರಾಯಣ ಶಬ್ದವೇ ಸರ್ವ ದೋಷ ವಿವರ್ಜಿತ, ಸರ್ವ ಗುಣಗಳಿಂದ ಪರಿಪೂರ್ಣನಾಗಿದೆ. ಅಂದರೆ ಈ ಭಾಗವತವನ್ನು ಕೇಳಿದರೆ ಸಂಗೀತ ಅರ್ಥ ಆಗಬೇಕು. ಏನಂತ ಹೇಳಿದ್ರೆ ದೇವರೇ ನಮ್ಮ ಆಪ್ತ. ಯಾಕಂತ ಹೇಳಿದ್ರೆ ಉಳಿದವರೆಲ್ಲರೂ ಕೇಳಿದ್ದನ್ನು ಕೊಡಬಹುದು, ಆದರೆ ನನಗೆ ಬೇಡವಾದದ್ದನ್ನು ಸಂಪೂರ್ಣ ತೊಳೆಯುವವನಂದ್ರೆ ಯಾರಲ್ಲಿ? ಅಮ್ಮ ಇದ್ದಾನೆ. ಅಮ್ಮ ಯಾರೂ ಮಾಡದೇ ಇದ್ದ ಕೆಲಸ ಮಗುವಿಗೆ ಮಾಡ್ತಾರೆ. ಏನಂದ್ರೆ ಮಲಮೂತ್ರವನ್ನು ತೊಳೆಯುವುದು, ಅದರ ಮೈಯೆಲ್ಲ ಗಲೀಜು ಮಾಡಿಕೊಂಡ್ರೆ ಆ ಗಲೀಜನ್ನು ತೊಳೆಯುವಂಥದ್ದು, ಶುದ್ಧಗೊಳಿಸುವಂಥದ್ದು ಈ ಕೆಲಸ ಅಮ್ಮ ಮಾತ್ರವಲ್ಲ. ಅದೇ ರೀತಿ ನಮಗೆ ಜನ್ಮ ಜನ್ಮ ಜನ್ಮಾಂತರಗಳಿಂದ ಹಟ್ಟಿಕೊಂಡಿರುವಂತಹ ಪಾಪ ಏನಿದೆ ಆ ಎಲ್ಲ ಪಾಪಗಳನ್ನು ತೊಳೆಯುವ ಭಗವಂತ. ಯಾಕೆ ಅಂತ ಹೇಳಿದ್ರೆ ಅವನು ನಾರಾಯಣ. ನಾರಾಯಣ ಚಂದ ಕರ್ತೆಯನ್ನು ಹೇಳಿದ್ರೆ ಅವನು ಎಲ್ಲ ಗುಣಗಳಿಂದ ಪೂರ್ಣ, ಅಂದರೆ ತುಂಬ ಒಳ್ಳೆಯವನು. ದೇವರು ಅಂತ ಹೇಳಿದ್ರೆ ತುಂಬ ಒಳ್ಳೆಯವನು, ಇಷ್ಟು ನಮಗೆ ಗೊತ್ತಾಗುತ್ತೆ ಭಾಗವತವನ್ನು ಕೇಳಿದಾಗ. ಯಾಕಂದ್ರೆ ನಾವು ಭಾಗವತವನ್ನು ಕೇಳ್ತಾ ಅದು ವಿಶೇಷವಾಗಿ ಕೃಷ್ಣನ ಕಥೆ ಕೇಳಿದಾಗ ಏನು ಭಕ್ತರು ಏನು ಕೇಳಿದ್ರು ಇಲ್ಲ ಅಷ್ಟೇ. ಅದು ಏನು ಭಕ್ತರು ಕೇಳುವುದೇನು, ಯಾವಾಗಲೂ ಸತ್ತೋಗಿದ ಮಗ ಈಗ ನೆನಪಬೇಕು, ಏನೇನೋ ಪ್ರಶ್ನೆಗಳನ್ನು ಏನೇನೋ ಕೇಳ್ತಾರೆ. ಆದರೆ ಭಗವಂತ ಯಾರಿಗೂ ಇಲ್ಲ ಅಂತ ಹೇಳಿ, ಯಾಕಂದ್ರೆ ಭಗವಂತನಂತೂ ಅಷ್ಟು ಮಾತ್ರ ಅಲ್ಲ, ಸ್ವಲ್ಪವೂ ಕೆಟ್ಟತನ ದೇವರಲ್ಲಿಲ್ಲ. ಅದೇ ಸರ್ವ ದೋಷಕ್ಕೆ ಬರಲಿಲ್ಲ, ಚೂರೇ ಚೂರು ದೇವರಲ್ಲಿ ಕೆಟ್ಟದ್ದು ಅಂತಿಲ್ಲ. ಅದಕ್ಕಾಗಿ ನಂಬಬಹುದು ಇದ್ರೆ ಅದು ದೇವರನ್ನು ಮಾತ್ರ. ಯಾಕಂದ್ರೆ ಯಾವತ್ತಿಂದ ಯಾವತ್ತಿಗೂ ನಮ್ಮ ಕೈ ಬಿಡದವ, ಯಾವತ್ತಿಂದ ಯಾವತ್ತಿಗೂ ನಮ್ಮ ಕೈ ಹಿಡಿದೇ ಇರುವವ, ಕೈ ಹಿಡಿಯುವವ ಅಲ್ಲ ಹಿಡಿದೇ ಇರುವವ. ಈಗೂ ಕೂಡ ದೇವರ ಕೈ ಹಿಡಿದ್ರಿಂದಾಗಿ ನಾವು ಬದುಕ್ತಾ ಇದ್ದೇವೆ. ಉಸಿರಾಟ ಮಾಡ್ತಾ ಇರೋದು ಅವನಿಂದಾಗಿ, ನಾವು ಅವನನ್ನು ಮರೆತು ಅವನು ನಮ್ಮನ್ನು ಮರೆದಿಲ್ಲ. ಅದಕ್ಕೆ ನಮಗೆ ಉಸಿರಾಟ ಮಾಡಿಸ್ತಾ ಇದ್ದಾನೆ, ಕೈಕಾಲುಗಳಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಅಂದರೆ ನಾರಾಯಣ ಋಷಿಕೇಶ. ಇನ್ಯಾರು ದೇವರಂದ್ರೆ ಯಾರು? ಭಾಗವತ ಬಹಳ ಸ್ಪಷ್ಟ ಹೇಳ್ತಾ ಇದೆ, ಋಷಿಕೇಶ. ಬದುಕಿರಬೇಕು ಅಂತ ಹೇಳಿದ್ರೆ ಬರೀ ಉಸಿರಾಟ ಮಾಡಿಕೊಂಡು ಕೆಲಸ ಹೇಳ್ತಾನೆ ಇಲ್ಲ. ಉಸಿರಾಟ ಮಾಡಿಕೊಂಡಿರುವುದೇ ಯಾವತ್ತೂ ಬದುಕಲ್ಲ. ಮತ್ತೆ ಚಟುವಟಿಕೆಯನ್ನು ನಡೆಸಿಕೊಂಡಿರುವುದು, ಚಟುವಟಿಕೆಗಳನ್ನು ನಡೆಸಬೇಕು ಅಂತ ಹೇಳಿದ್ರೆ ಕೈ ಕಾಲು ಕಣ್ಣು ಮೂಗು ಬಾಯಿ ಎಲ್ಲ ಚೆನ್ನಾಗಿರ್ಬೇಕು ತಾನೆ. ಇಂದ್ರಿಯಗಳು ಗಟ್ಟಿಯಾಗಿದ್ರೆ ಬದುಕು, ಇಂದ್ರಿಯಗಳು ಇಲ್ಲ ಅಂತ ಹೇಳಿದ್ರೆ ಏನು ಬದುಕು? ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಕೈಕಾಲು ಕೆಲಸ ಮಾಡಲಿಕ್ಕಾಗಲ್ಲ, ಅಂದರೆ ಕಾಲು ನಡೀಲಿಕ್ಕಾಗಲ್ಲ, ಅಲ್ಲಿ ಗಂಟು ನೋವು ಈ ನೋವು ಈ ರೀತಿ ಶುರುವಾಯಿತು ಅಂತ ಹೇಳಿದ್ರೆ ನೋಡಿ ಜೀವನದ ಬಹಳ ಕಟ್ಟಾಗಿರುತ್ತೆ. ಇಲ್ಲ ಕೈಕಾಲು ಗಟ್ಟಿಮುಟ್ಟಾಗಿದ್ದೇವೆ ಅಂತ ಹೇಳಿದ್ರೆ ಅದು ದೇವರ ಅನುಗ್ರಹ, ದೇವರ ಅನುಗ್ರಹದಿಂದಾಗಿ ಕೈಕಾಲು ಗಟ್ಟಿ ಇದೆ ಅಷ್ಟೇ. ಯಾಕಂದರೆ ಕೈಕಾಲು ಗಟ್ಟಿ ಇದ್ದಾಗ ಕೈಕಾಲಿಲ್ಲ. ದೇವರು ಮನಸ್ಸು ಮಾಡಿದಾದರೆ ಒಂದು ಕ್ಷಣ ಸಾಕು, ಇಡೀ ನಮ್ಮ ದೇಹವನ್ನು ನಾಶಗೊಳಿಸಲಿಕ್ಕೆ ದೇವರು ಒಂದು ನಿಮಿಷ ಸಾಕು, ಒಂದೇ ಒಂದು ನಿಮಿಷ. ಚೆನ್ನಾಗಿದ್ದಾರೆ ನೋಡಿ, ಒಬ್ರು ಹೀಗೇನೆ ಬಹಳ ಚೆನ್ನಾಗಿದ್ದು, ಬಹಳ ಚೆನ್ನಾಗಿ ರಥ ಬೀದಿಗೆ ಬಂದಿದ್ದಾರೆ, ಉಡುಪಿಯ ರಥ ಬೀದಿಗೆ ಬಂದಿದ್ದಾರೆ.
ರಥಬೀದಿಗೆ ಬಂದು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನೋ ಅವ್ರಿಗೆ ಡೌಟ್ ಬರ್ಲಿಕ್ಕೆ ಶುರುವಾಯಿತು, ಡೌಟ್ ಬರ್ಲಿಕ್ಕೆ ಶುರುವಾಯಿತು. ಕೂಡಲೇ ಏನೋ ನನಗೆ ಆಗ್ತಾ ಇದೆ, ಏನೋ ನನಗೆ ಆಗ್ತಾ ಇದೆ ಅಂತ ಕೂಡಲೇ ಆಸ್ಪತ್ರೆ ಮಾಡ್ತೀವಿ, ಇಲ್ಲೇ ಇದು ರಿಕ್ಷೆ ಮಾಡ್ಕೊಂಡು ಆಸ್ಪತ್ರೆ ಹೋಗುದು. ಬಹಳ ಅವರಿಗೆ ಗುರುತಿರುವ ಡಾಕ್ಟರ್ ದೊಡ್ಡ ಆಸ್ಪತ್ರೆ, ಬಹಳ ಫೇಮಸ್ ಆಸ್ಪತ್ರೆ, ಅಲ್ಲಿಗೆ ಬರುದು. ಗುರುತಿರುವ ಡಾಕ್ಟ್ರೆ, ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೆ ನನಗೆ ಏನೋ ಆಗ್ತಾ ಇದೆ, ಏನೋ ಸರಿ ಇಲ್ಲ, ಏನೋ ಆಗ್ತಾ ಇದೆ. ಕೂಡಲೇ ಡಾಕ್ಟ್ರು ಕರ್ಕೊಂಡು ಹೋಗಿ ಚೆಕ್ ಮಾಡಿದ್ರು, ನೀವು ಬಹಳ ಬಂದದ್ದು ಬಹಳ ಒಳ್ಳೆಯದ, ಯಾಕಂದ್ರೆ ನಿಮ್ಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತಿದೆ, ಪಾರ್ಶ್ವವಾಯು ಅಟ್ಯಾಕ್ ಆಗುತ್ತಿದೆ. ನೀವು ಬಹಳ ಮುಂಜಾನೆ ಬಂದರೆ ಮುಂಚೆ ಅದಕ್ಕೋಸ್ಕರ ಮುಂಜಾಗ್ರತೆ ಇಂಜೆಕ್ಷನ್ ಸಮೇತ ಕೊಟ್ಟರು. ಆದರೂ ಕೂಡ ನೋಡಿ ಕಾಲು ಗಂಟೆಗೆ ಪ್ಯಾರಾಲಿಸಿಸ್ ಆಗುತ್ತೆ, ಅರ್ಧ ಭಾಗ ಹೋಯ್, ಅರ್ಧ ಭಾಗ ಇವತ್ತಿಗೂ ಕೂಡ, ಇವತ್ತಿಗೂ ಅರ್ಧ ಭಾಗ ಹೋಯ್. ಎಷ್ಟು ಆಕ್ಟಿವ್ ಆಗಿದ್ದವರು ಈಗ ಅರ್ಧ ಭಾಗ ಇಲ್ಲವೇ. ಅಂದರೆ ಭಗವಂತ ಕೊಟ್ಟಾಗ ಗೊತ್ತಾಗಲ್ಲ ನಮಗೆ, ಆದರೆ ತೆಗೆದ ಅಂತ ಹೇಳಿದ್ರೆ ಜನ್ಮ ಇಡೀ ಪರಿತಪಿಸ್ತಾ ಕೂತ್ಕೊಳ್ಬೇಕು, ಅಯ್ಯೋ ಇಲ್ವಲ್ಲ ದೇವ್ರ ತೆಗೆದ್ಬಿಟ್ಟಲ್ವಾ, ದೇವ್ರ ತೆಗೆದ್ಬಿಟ್ಟಲ್ವಾ ಅಂತ. ಅದಕ್ಕಾಗಿ ಕೈಕಾಲು ಇಷ್ಟು ವರ್ಷ ಗಟ್ಟಿ ಕೊಟ್ಟಿದ್ದಾನಂದರೆ ಅದಕ್ಕಾಗಿ ನಾವು ಅವನಿಗೆ ಕೃತಜ್ಞನಾಗಿದ್ದು ಭಗವಂತನಿಗೆ. ದೇವರು ಕೊಡ್ತಾನೆ ಅಂತಲ್ಲ, ಅದು ಕೊಡ್ತಾನೆ ಇದು ಕೊಡ್ತಾನೆ ಅಂತಲ್ವಾ, ಇಷ್ಟು ದಿನ ಕೊಟ್ಟಿದ್ದಾರಲ್ವ ಗಟ್ಟಿ ಮುಟ್ಟಾಗಿ ನೋಡಿ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ಬೇಕು. ಯಾಕಂದ್ರೆ ಅವನು ಋಷಿಕೇಶ, ಋಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು, ಆ ಎಲ್ಲ ಇಂದ್ರಿಯಗಳ ಒಡೆಯ ಅವನ ಬಗ್ಗೆ ಹೇಳ್ತಾ ಇದೆ. ಅಂದರೆ ಭಾಗವತ ಹೇಳ್ತಾ ಇರೋದು ಎಲ್ಲೋ ವೈಕುಂಠದಲ್ಲಿ ಕೂತಿರುವ ದೇವರನ್ನಲ್ಲ, ಮತ್ತೆ ನಮ್ಮೊಳಗಿರುವ ದೇವರನ್ನ, ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವ ದೇವರನ್ನ, ನಮ್ಮ ಆಪ್ತನಾಗಿರುವ ದೇವರನ್ನ, ನಮ್ಮವನು ನಮ್ಮವನ ಬಗ್ಗೆ ತಿಳಿಸ್ತಾ ಇದೆ ಭಾಗವತ. ಅಂಥ ಭಾಗವತವನ್ನು ನಾರಾಯಣ ಋಷಿಕೇಶ ಭಗವಾನ್ ಸಾತ್ವದಾಪತಿ ಭಗವಾನ್, ಇದು ಈ ಭಾಗವತದಲ್ಲಿ ಎಲ್ಲೋ ಕಡೆ ಬರುವ ಶಬ್ದ ಭಗವಾನ್. ಯಾಕಂತ ಹೇಳಿದ್ರೆ ಭಾಗವತ ಅಂದರೆ ಭಗವಾನ್, ಭಗವಂತನ ಬಗ್ಗೆ ಹೇಳಿದ್ರು, ಭಗವಂತ ಅಂತ ಹೇಳಿದ್ರೆ ನಾರಾಯಣ ಕೃಷ್ಣ. ಇದು ಭಾಗವತ ಹೇಳ್ತಾ ಇರುವಂತಹ ಬಹಳ ಸ್ಪಷ್ಟವಾದಂತಹ ಅಭಿಪ್ರಾಯ. ಇಲ್ಲಿ ಹೇಳ್ತಾ ಭಾಗವತದಲ್ಲಿ ಏನು ಕಥೆ ಇದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಸೂತಪ್ರಾಯಣರು ಇದನ್ನು ಸ್ಪಷ್ಟ ಶೌನಕರಿಗೆ ತಿಳಿಸ್ತಾ ಇದ್ದಾರೆ. ಪರೀಕ್ಷಿತ ಶಾಪಕ್ಕೆ ತುತ್ತಾದ, ಶಮೀಕರಿಗೆ ಅವಮಾನವನ್ನು ಮಾಡಿ ಶಾಪಕ್ಕೆ ತುತ್ತಾದ, ಇನ್ನು 7 ದಿನಗಳ ಕಾಲ ಅವರಿಗೆ ಜೀವನ, ಆಮೇಲೆ ಮರಣವನ್ನು ಹೊಂದಿದ್ದಾರೆ. ಆಗ ಗಂಗಾ ತೀರದಲ್ಲಿ ಬಂದು ಕೂತ, ಗಂಗಾ ತೀರದಲ್ಲಿ ಎಲ್ಲ ಋಷಿಮುನಿಗಳು ಸೇರಿದರು. ಆಗ ಬಂದವರು ಶುಕಾಚಾರ್ಯ, ಶುಕಾಚಾರ್ಯರು ಮಧ್ಯ ಅಲ್ಲ ಸಾಕ್ಷಾತ್ ಶಿವನೇ, ಶಿವನೇ ಶುಕಾಚಾರ್ಯರಾಗಿ ಬಂದ. ಬಂದು ಆ ಪರೀಕ್ಷಿತರಿಗೆ ಉಪದೇಶವನ್ನು ಮಾಡಲು ಪ್ರಾರಂಭ ಮಾಡಿದರು. ಅದೇ ಭಾಗವತ, ಅದೇ 2 ಸ್ಕಂದದಲ್ಲಿ ಭಗವಂತ ಆ ಶುಕಾಚಾರ್ಯರು ಒಬ್ಬ ವ್ಯಕ್ತಿ ಯಾವ ರೀತಿ ಪ್ರಾಣವನ್ನು ತ್ಯಾಗ ಮಾಡಬೇಕು, ಪ್ರಾಣವನ್ನು ತ್ಯಾಗ ಮಾಡಿದರೆ ಯೋಗಿಗಳು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲವನ್ನು ತಿಳಿಸ್ಕೊಂಡಿದ್ದಾರೆ. ನಂತರ 3 ಮೈತ್ರೇಯ ಹಾಗೂ ವಿದುರ, ಇದರ ಇವರ ಸಂವಾದ ರೂಪದಲ್ಲಿರುವಂತಾನೆ. ದೇವರಿಗೆ ಜಗತ್ತನ್ನು ಯಾವ ರೀತಿ ಸೃಷ್ಟಿ ಮಾಡ್ತಾನೆ, ಆ ಸೃಷ್ಟಿ ಮಾಡಿದ ವಿಧಾನವನ್ನೆಲ್ಲ ತಿಳಿಸ್ಕೊಂಡು ಬಂದರು. ಆಮೇಲೆ ಜಗತ್ತೇನು ಸೃಷ್ಟಿಯಾಯಿತು, ಜಗತ್ತಿನಲ್ಲಿ ಪ್ರಜೆಗಳು ಬೇಕಲ್ವ, ಪ್ರಜೆಗಳಿದ್ದರೆ ಬರೀ ಜಗತ್ತಿದ್ದು ಏನು ಪ್ರಯೋಜನ. ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮದೇವರು ಮುಂತಾದವರನ್ನು ಭಗವಂತ ಸೃಷ್ಟಿ ಮಾಡಿದ. ಚತುರ್ಮುಖ ಬ್ರಹ್ಮದೇವರಿಂದ ಸೃಷ್ಟಿಯಾದವರು ಅನೇಕ ಋಷಿಗಳು. ಆನಂತರ ಸ್ವಾಯಂಭವ ಮನುಷ್ಯತರೂಪ, ಅದೇ ಮನುಕುಲದ ಮೊದಲನೆಯವರು, ಅದರಿಂದಾಗಿ ಮಾನವರು, ಮನುವಿನಿಂದ ಬಂದವರು ಮಾನವರು. ಈ ರೀತಿ ಆ ಸ್ವಯಂಭವ ಮನುಷ್ಯತರೂಪ, ಮೊದಲ ಪುರುಷ ಮೊದಲ ಸ್ತ್ರೀ ಇಲ್ಲಿ ಈ ಭೂಲೋಕಕ್ಕೆ ಸಂಬಂಧಪಟ್ಟಾಗಿ ಇವರಿಂದ ಮಕ್ಕಳು 5 ಆಕೂತಿ ಪ್ರಸೂತಿ ದೇವೋತಿ 3 ಹೆಣ್ಮಕ್ಕಳು, ಪ್ರಿಯವ್ರತ ಉತ್ಥಾನಪಾದ 2 ಗಂಡು ಮಕ್ಕಳು. ಆನಂತರ ಆಕೂತಿ ಆ ದೇವಹೂತಿ, ದೇವಹೂತಿಯ ಕಥೆ ಅಂದರೆ ಆ ಸ್ವಯಂಭವ ಮನುವಿನ ಮಗಳು ದೇವಹೂತಿಯ ಕಥೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ತಿಳಿಸ್ತಾರೆ, ವರಾಹ ಅವತಾರದ ಕಥೆ. ಸ್ವಯಂಭವ ಮನುವಿಗೆ ಭಗವಂತ ಈ ಚತುರ್ಮುಖ ಬ್ರಹ್ಮದೇವರು ಹೋಗಿ ನೀನು ಪ್ರಜೆಗಳನ್ನು ಅಭಿವೃದ್ಧಿ ಮಾಡು ಜಗತ್ತಿನಲ್ಲಿ ಹೇಳಿದ್ರೆ ಭೂಮಿ ಕುಸಿತಾ ಇದೆ ಅಂತ ಹೇಳ್ತಾರೆ ಸ್ವಯಂಭವ. ಅದಕ್ಕೋಸ್ಕರ ಆ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ನಾರಾಯಣನನ್ನು ಪ್ರಾರ್ಥನೆ ಮಾಡಿದಾಗ ನಾರಾಯಣ ಬಂದು ವರಾಹ ರೂಪದಿಂದ ತಾನು ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಮತ್ತೆ ಅದರ ಕಕ್ಷೆಯಲ್ಲಿಟ್ಟ. ಆನಂತರ ಪ್ರಜಾವೃದ್ಧಿಯಾಗಿ ಅದನ್ನು ಬೆಳೆಸ್ಕೊಂಡು ಸ್ವಯಂಭವ ಮನುವಿನ ಮೊದಲ ಮಗಳು ದೇವಹೂತಿ, ಆ ದೇವಹೂತಿಯನ್ನು ಕರ್ತಮ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ಇವರಿಬ್ಬರ ದಾಂಪತ್ಯದಿಂದ ಭಗವಂತ ಕಪಿಲ ವಾಸುದೇವನಾಗಿ ತಾನು ಅವತಾರ ಮಾಡಿ ಬಂದ. ಆ ಕಪಿಲ ವಾಸುದೇವನಾಗಿ ತಾನು ಬಂದು ಕೊಟ್ಟಂತಹ ಉಪದೇಶಗಳು ಇದೆಲ್ಲ ನಾವು 3 ಸ್ಕಂದದಲ್ಲಿ ನೋಡಿದ್ದೇವೆ. 4 ಸ್ಕಂದದಲ್ಲಿ ನಂತರ ಭಗವಂತ ಆ ದೇವಹೂತಿ ಕರ್ತಮ ಇವರಿಬ್ಬರ ದಾಂಪತ್ಯದಲ್ಲಿ ಬಂದ ಹೆಣ್ಣುಮಕ್ಕಳು, ಆ ಹೆಣ್ಮಕ್ಕಳಲ್ಲಿ ಅನಸೂಯ ಅನಸೂಯ ಅದ್ರಿ ಅವರಲ್ಲಿ ತಾನು ದತ್ತಾತ್ರೇಯನಾಗಿ ಅವತಾರ ಮಾಡಿಬಿಟ್ಟ. ಈ ಕಥೆಯನ್ನು ತಿಳಿಸ್ಕೊಂಡು ಆನಂತರ ಸ್ವಯಂಭವ ಮನುವಿನ 2 ಮಗಳು ಆಕೂತಿ, ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ಇಬ್ಬರ ದಾಂಪತ್ಯದಿಂದಾಗಿ ಮತ್ತೆ ಭಗವಂತ ತಾನು ಅವತಾರ ಮಾಡಿ ಬಂದ ಯಜ್ಞನಾಮಕನಾಗಿ.
ಯಾವ ಯಜ್ಞವನ್ನು ಇವಾಗ ಮಾಡಿದ್ದೇವೆ ಆ ಯಜ್ಞದಲ್ಲಿ ಕೂತು ಸ್ವೀಕಾರ ಮಾಡುವವನಿಗೆ ಯಜ್ಞನಾಮಕನಾದಂತಹ ಭಗವಂತ, ಅವನ ಅವತಾರದ ಕಥೆಯನ್ನು ತಿಳಿಸಿಕೊಡುವುದು. ನಂತರ ಸ್ವಯಂಭೂಮನುವಿನ ಮೂರನೇ ಮಗಳು ಅವಳೇ ಪ್ರಸೂತಿ, ಅವಳನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ಇವರಿಬ್ಬರ ದಾಂಪತ್ಯದಿಂದ 16 ಹೆಣ್ಮಕ್ಕಳು ಬಂದರು. ಇವರಲ್ಲಿ ಮತ್ತೆ ಮೂರ್ತಿಯಿಂದ ಮಗಳು, ಅವಳಲ್ಲಿ ಭಗವಂತ ಅಂದರೆ ಯಮಧರ್ಮ ಹಾಗೂ ಮೂರ್ತಿ ಇವರಿಬ್ಬರ ದಾಂಪತ್ಯದಿಂದ ನರ ನಾರಾಯಣ ಹರಿಕೃಷ್ಣ ಅಂದರೆ ಬದ್ರಿನಾರಾಯಣನಾಗಿ ನಾನು ಅವತಾರ ಮಾಡಿಕೊಂಡ. ಆನಂತರ ಇವರ ಈ ದಕ್ಷ ಹಾಗೂ ಪ್ರಸೂತಿ ಇವರ ದಾಂಪತ್ಯದಲ್ಲಿ ಬಂದ 16ನೆಯ ಮಗಳೇ ಸತಿ. ಈ ಸತಿಯನ್ನು ಶಿವ ಮದುವೆಯಾದ. ಅಲ್ಲಿ ಶಿವನಿಗೂ ದಕ್ಷನಿಗೂ ಸ್ವಲ್ಪ ವೈಮನಸ್ಸೆ ಬಂದದ್ದು. ಅಲ್ಲಿ ಸತಿ ತಾನು ಅದೇ ದಕ್ಷಾಧ್ವರ, ಅಲ್ಲಿ ಸತಿ ತಾನು ದೇಹ ತ್ಯಾಗ ಮಾಡಿ ಮತ್ತೆ ಪಾರ್ವತಿಯಾಗಿ ಬಂದು ಶಿವನನ್ನು ಮದುವೆಯಾದಂಥ ಕಥೆ, ಇದನ್ನು ತಿಳಿಸ್ಕೊಂಡು. ಆನಂತರ ಸ್ವಯಂಭೂ ಮನುವಿನ ಗಂಡು ಮಕ್ಕಳ ಕಥೆ. ಆ ಗಂಡು ಮಕ್ಕಳಲ್ಲಿ ಇಬ್ಬರು ದೇವವ್ರತ ಉತ್ಥಾನಪಾದ. ಆ ಉತ್ಥಾನಪಾದದ ವೃಕ್ಷದ ಕಥೆ. ಅಲ್ಲಿ ಬಂದವನೇ ಧ್ರುವ. ಆ ಧ್ರುವ ಭಗವಂತನನ್ನು ಯಾವ ರೀತಿ ಕಂಡ ಆ ಕಥೆಯನ್ನು ತಿಳಿಸ್ಕೊಂಡು ಬಂದರು. ನಂತರ ಆ ಧ್ರುವನ ವಂಶದಲ್ಲೇ ಬಂದವನು ಅಂಗರಾಜ, ಅಂಗರಾಜನ ಮಗ ವೇನ. ಆ ವೇನನ ದುಷ್ಟತನ ಅದನ್ನು ತಿಳಿಸಿದರು. ಆ ವೇನನ ಮಗನೇ ಪೃಥು ಚಕ್ರವರ್ತಿ. ಆ ಪೃಥು ಚಕ್ರವರ್ತಿ ಯಾವ ರೀತಿ ಭೂಮಿಯನ್ನು ಆಳಿದ, ಈ ಭೂಮಿಯಲ್ಲಿ ಒಂದು ನಾಗರಿಕ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದ ಅದನ್ನು ತಿಳಿಸ್ಕೊಂಡರು. ಇದು ಅವನ ನಂತರ ಬಂದವನು ಪ್ರಚೇತಸನು ಪ್ರಾಚೀನ ಬರಹಿ, ಈ ಕಥೆಯನ್ನು ತಿಳಿಸ್ಕೊಂಡರು. ಆನಂತರ 5ನೇ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ಮೊದಲ ಮಗ ಪ್ರಿಯವ್ರತ. ಆ ಪ್ರಿಯವ್ರತ ತಾನು ಮದುವೆ ಆಗುವುದಿಲ್ಲ ಅಂದುಕೊಂಡಿದ್ದ, ಆದರೆ ಚತುರ್ಮುಖನ ಆಜ್ಞೆಯಂತೆ ತಾನು ವಿವಾಹವಾದ. ಆ ಪ್ರಿಯವ್ರತನ ಮಗನೇ ಅಗ್ನಿಂದ್ರ. ಆ ಅಗ್ನಿಂದ್ರ ಮಗನೇ ನಾಭಿ. ಆ ನಾಭಿಯ ಮಗನಾಗಿ ಮತ್ತೆ ಭಗವಂತ ಋಷಭದೇವನಾಗಿ ತಾನು ಅವತಾರ ಮಾಡಿಕೊಂಡ. ಆ ಋಷಭದೇವತಾಗಿದ್ದ ಅವತಾರ ಬಂದು ಅವತಾರ ಮಾಡಿದ್ದು ತಾನು ಕೊಟ್ಟಂತಹ ಉಪದೇಶ. ಆನಂತರ ಆ ಋಷಭದೇವನ ಮಗನೇ ಋಷಭ ಭರತ ಚಕ್ರವರ್ತಿ. ಯಾರಿಂದಾಗಿ ಇದಕ್ಕೆ ಭಾರತ ಅಂತ ಹೆಸರು ಬಂತು, ಅಂಜನಾಭ ಅಂತ ಕರೀತಾ ಇದ್ದಂತಹ ಇದು ಭಾರತ ಅಂತ ಕರೆಯಲ್ಪಡ್ತು. ಆ ಭರತ ಚಕ್ರವರ್ತಿಯ ಕಥೆ. ಕಡೆಗೆ ಅವನು ಒಂದು ಜಿಂಕೆಯನ್ನು ಅಂಟಿಸಿಕೊಂಡು ತಾನು ಪ್ರಾಣ ಬಿಟ್ಟ ಕಥೆ. ಆಮೇಲೆ ಯಾವುದನ್ನು ಅಂಟಿಸಿಕೊಡಬಾರದು ಅಂತ ಜಡಭರತನಾಗಿ ತಾನು ಮಾಡಿದಂತಹ ಕಥೆ, ಇದನ್ನು ತಿಳಿಸಿಕೊಂಡು. ಆನಂತರ ಅಲ್ಲಿ ಪ್ರಿಯವ್ರತ ರಾತ್ರಿ ಹಗಲು ಮಾಡ್ತಾ ಇದ್ದ. ಆಗ ಅವನ ರಕ್ತ ಎಲ್ಲೆಲ್ಲಿ ತಿರಿಸಿತು ಅಲ್ಲೇ ಸಪ್ತಸಾಗರ ತತ್ವ ದ್ವೀಪಗಳು ಉಂಟಾಯಿತು ಅಂದ್ಕೊಳ್ತಾರೆ. ಅದಕ್ಕೆ ಮತ್ತೆ ಆ ಭೂಗೋಳದ ವರ್ಣನೆ, ಖಗೋಳದ ವರ್ಣನೆ, ಇದೆಲ್ಲ 5ನೇ ಸ್ಕಂದದಲ್ಲಿ ನೋಡಿದ್ರು. ಕಡೆಗೆ ನರಕದ ವರ್ಣನೆ, ಇದಿಷ್ಟು 5ನೇ ಸ್ಕಂದದಲ್ಲಿ ನೋಡಿದರೆ 6ನೇ ಸ್ಕಂದದಲ್ಲಿ ನರಕ ಅಂತ ಹೇಳಿದ ಕೂಡಲೇ ಪಾಪ ಮಾಡಿದ್ರು ನರಕಕ್ಕೆ ಹೋಗ್ತಾರೆ. ಪಾಪ ಮಾಡದೇ ಇಲ್ಲಿ ಖ್ಯಾತಿ ಸಾಧ್ಯ? ಅದಕ್ಕೆ ಬಂದದ್ದೇ ಅಜಾಮಿಳನ ಕಥೆ. ಭಗವಂತನ ನಾಮಸ್ಮರಣೆಯಿಂದ ಎಲ್ಲ ಪಾಪಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು ಅಜಾಮಿಳನ ಕಥೆ. ಆನಂತರ ಸೃಷ್ಟಿಯ ವಿಸ್ತಾರ. ಮತ್ತೆ ಪ್ರಚೇತಸರ ಮಗನಾಗಿ ದಕ್ಷ ಪ್ರಜಾಪತಿ ಬಂದ. ಆ ದಕ್ಷ ಪ್ರಜಾಪತಿಗೆ ಹುಟ್ಟಿದಂತಹ 60 ಹೆಣ್ಣುಮಕ್ಕಳು. ಆ 60 ಹೆಣ್ಣುಮಕ್ಕಳನ್ನು ಬೇರೆ ಬೇರೆಯವರಿಗೆ ತಾನು ವಿವಾಹ ಮಾಡಿಕೊಟ್ಟ. ಅದರಲ್ಲಿ ವಿಶೇಷವಾಗಿ 13 ಹೆಣ್ಣುಮಕ್ಕಳನ್ನು ಕಶ್ಯಪರಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ಆ ಕಶ್ಯಪರ ಪತ್ನಿಯರಾದ 13 ಮಂದಿಯಿಂದ ಅದೇ 13 ಎಂದರೆ ಬೇರೆ 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 ದೈತ್ಯರು, ದಾನವರು, ದೇವತೆಗಳು, ನಾನಾ ವಿಧವಾದಂತಹ ಪಕ್ಷಿಗಳು ಇವುಗಳೆಲ್ಲ ಅಂದರೆ ಈ ಪ್ರಜಾವೃದ್ಧಿಯಾದಂಥ ಅಲ್ಲಿಂದ ಅಂತ ತಿಳಿಸ್ಕೊಂಡು ಬರ್ತಾರೆ. ಅಲ್ಲಿಯೇ ಬಂದದ್ದು ವಿಶ್ವರೂಪಾಚಾರ್ಯರ ಕಥೆ. ವಿಶ್ವರೂಪಾಚಾರ್ಯರನ್ನು ಇಂದ್ರ ತಾನು ತನ್ನ ಪುರೋಹಿತರನ್ನಾಗಿ ಮಾಡಿಕೊಂಡ. ಅವರು ದೇವತೆಗಳಿಗೆ ಮಾತ್ರ ಅಲ್ಲ ದೈತ್ಯರಿಗೂ ಆಹುತಿ ಕೊಡ್ತಾ ಇದ್ರು, ಅದಕ್ಕೋಸ್ಕರ ಅವರು ತಲೆ ಕಳೆದ, ಅದರಿಂದಾಗಿ ಬ್ರಹ್ಮಹತ್ಯ ದೋಷ ಬಂತು. ಅಷ್ಟು ಮಾತ್ರ ಅಲ್ಲ, ಆ ವಿಶ್ವರೂಪಾಚಾರ್ಯರ ತಂದರೆ ತ್ವಷ್ಟು ನನ್ನ ಮಗನನ್ನು ಕೊಂದ ಎಂಬ ದ್ವೇಷದಿಂದಾಗಿ ವೃತ್ರಾಸುರನನ್ನು ಹುಟ್ಟಿಸಿದ್ದು. ಆ ವೃತ್ರಾಸುರನಿಗೂ ಇಂದನಿಗೂ ಯುದ್ಧವಾದದ್ದು. ಅಲ್ಲಿ ವೃತ್ರಾಸುರನನ್ನು ಗೆಲ್ಲಿಕೆ ವಜ್ರಾಯುಧದ ನಿರ್ಮಾಣವಾದದ್ದು. ನಂತರ ಆ ವೃತ್ರಾಸುರ ಯಾರು ಅಂತ ಪ್ರಶ್ನೆ ಬಂತು. ಯಾಕಂದ್ರೆ ಒಬ್ಬ ದೈತ್ಯನಿಗೆ ರಾಕ್ಷಸನಿಗೆ ದೇವರಲ್ಲಿ ಭಕ್ತಿ ಇದ್ದರಲ್ಲಿ ಯಾಕೆ ಸಾಧ್ಯ? ಅದಕ್ಕೆ ಅವನು ಬರೀ ದೈತ್ಯ ಅಲ್ಲ, ಅವನೊಬ್ಬ ಗಂಧರ್ವ ವಿದ್ಯಾಧರ ಚಿತ್ರಕೇತು ವಿದ್ಯಾಧರ ಪಾರ್ವತಿಯ ಶಾಪದಿಂದಾಗಿ ಈ ರೀತಿಯಾದ ಅಂತ ಹೇಳಿ ಆ ಕಥೆಯನ್ನು ನಾವು ಕೇಳಿದ್ವಿ. ಇದು 6ನೇ ಸ್ಕಂದದಲ್ಲಿ ಕೇಳಿದ್ವಿ. 7ನೇ ಸ್ಕಂದದಲ್ಲಿ ದೇವರ ಪಕ್ಷಪಾತಿ, ಯಾಕಂದರೆ ದೈತ್ಯರಿಗೆ ತಾನು ವಿರುದ್ಧವಾಗಿ ನಡ್ಕೊಳ್ತಾನೆ, ದೇವತೆಗಳಿಗೆ ಸಹಾಯ ಮಾಡ್ತಾನೆ. ಇಡೀ ದೇವ್ ನಿಜವಾಗಲೂ ದೇವರ ಅಪ್ಪ ಅಮ್ಮ ಅಂದರೆ ಎಲ್ಲರನ್ನು ಒಂದೇ ರೀತಿ ನೋಡ್ಕೊಳ್ಬೇಕಲ್ವಾ ಅಂದರೆ ಪ್ರಶ್ನೆ ಬಂದಾಗ, ಇಲ್ಲ, ಭಗವಂತ ಯಾವತ್ತೂ ಧರ್ಮವನ್ನು ಸಂರಕ್ಷಣೆ ಮಾಡುವವ, ಯಾರು ಒಳ್ಳೆಯವರಿದ್ದಾರೋ ಅವ್ರ ರಕ್ಷಣೆ ಮಾಡೇ ಮಾಡ್ತಾನೆ, ದೈತ್ಯರಲ್ಲಿ ದೇವತೆಗಳಲ್ಲಿ ಯಾರೇ ಇರ್ಬೋದು. ಈ ರೀತಿ ಹೇಳಿ ದೈತ್ಯ ಬಾಲಕನಾದಂತಹ ಪ್ರಹ್ಲಾದನನ್ನು ಭಗವಂತ ಯಾವ ರೀತಿ ತಾನು ಸಂರಕ್ಷಣೆಯನ್ನು ಮಾಡಿದ, ನರಸಿಂಹನಾಗಿ ಬಂದು ಆ ನರಸಿಂಹಾವತಾರದ ಕಥೆ, ಅದನ್ನು ನಾವು 7ನೇ ಸ್ಕಂದದಲ್ಲಿ ಕೇಳಿದ್ರು. ಆನಂತರ ತ್ರಿಪುರಾಸುರನನ್ನು ಶಿವ ಕೊಲ್ಲಬೇಕಾದ್ರೆ ವಿಷ್ಣು ಯಾವ ರೀತಿ ಸಹಾಯವನ್ನು ಮಾಡಿದ, ಈ ಕಥೆಯನ್ನು ನಾವು ಕೇಳಿದ್ರು. ಆನಂತರ 8ನೇ ಸ್ಕಂದ. 8ನೇ ಸ್ಕಂದದಲ್ಲಿ ವಿಶೇಷವಾಗಿ 8ನೇ ಸ್ಕಂದದಲ್ಲಿ ಬಂದದ್ದು ಬೇರೆ ಬೇರೆ ಮನ್ವಂತರದ ಕಥೆ. ಅದರಲ್ಲಿ ತಾಪಸ್ ಮನ್ವಂತರದಲ್ಲಿ ಗಜೇಂದ್ರನ ಕಥೆ,
ಆನಂತರ ಕೇಳ್ಕೊಂಡು ಕೇಳ್ಕೊಂಡು ಬಂದಾಗ ಚಾಕ್ಷುಷ ಮನನಂತರ ಅಲ್ಲಿ ಬಂದದ್ದು ಸಮುದ್ರ ಮಥನದ ಕಥೆ. ಆ ಸಮುದ್ರ ಮಥನದಲ್ಲಿ ಮತ್ತೆ ಭಗವಂತ ಮೋಹಿನಿಯಾಗಿ ಬಂದದ್ದು, ಶಿವ ವಿಷವನ್ನು ಪಾನ ಮಾಡಿದ್ದು, ಎಲ್ಲ ಕಥೆಯನ್ನು ನೋಡ್ಕೊಳ್ಬಹುದು. ಆನಂತರ ಬಲಿ ತಾನು ಇಂದ್ರನಿಂದ ಪದವಿಯನ್ನು ಅಪಹರಿಸಿದ, ಆ ಬಲಿಯಿಂದ ಕಿತ್ಕೊಳ್ಳಿಕ್ಕೆ ಭಗವಂತ ವಾಮನನಾಗಿರುವ, ಇದನ್ನು 8ನೇ ಸ್ಕಂದದ ಕೇಳಿ. ಕಡೆಗೆ ಮತ್ಸ್ಯಾವತಾರದ ಕಥೆ, ಮತ್ತೆ 9ನೇ ಸ್ಕಂದಂತರ ಸ್ಕಂದ ಈಗ ನಾವಿರುವಂತಹ ಈ ವೈವಸ್ವತ ಮನ್ವಂತರದ ಕಥೆ, ಅದೇ ಸೂರ್ಯವಂಶ ಚಂದ್ರವಂಶದ ಕಥೆ. ಆ ಸೂರ್ಯವಂಶದಲ್ಲಿ ಭಗವಂತ ರಾಮಚಂದ್ರನಾಗಿ ಬಂದ ಕಥೆ, ಇನ್ನು ಚಂದ್ರವಂಶದಲ್ಲಿ ಭಗವಂತ ಪರಶುರಾಮನಾಗಿ ತಾನು ಅವತಾರ ಮಾಡಿ ಬಂದಂತಹ ಕಥೆ. ನಂತರ ಅದರ ಕವಲಲ್ಲೇ ಬಂದದ್ದು ಯದುವಂಶ. ಆ ಯದುವಂಶದಲ್ಲಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಬಂದ ಸಂಕ್ಷೇಪವಾಗಿ ತಿಳಿಸಿ 10ನೇ ಸ್ಕಂದ. ಉತ್ತರಾರ್ಧ ಪೂರ್ವಾರ್ಧ ಅಂತ ಎರಡು ಭಾಗ, ದೊಡ್ಡ ಸ್ಕಂದ, ಕೃಷ್ಣನ ಕಥೆಗಾಗಿ ಮೀಸಲಾಗಿರುವ ಸ್ಕಂದ. ಅಲ್ಲಿ ಕೃಷ್ಣನ ನಾನಾ ವಿಧವಾದ ಲೀಲೆಗಳು, ಅವತಾರದಿಂದ ಹಿಡಿದು ಭಗವಂತ ಏನೇನು ಕಂಸನ ಕೊಲ್ಲುವ ತನಕ ಏನೇನು ತಾನು ಲೀಲೆಗಳನ್ನು ತೋರಿಸಿದ, ಆನಂತರ ಜರಾಸಂಧನೆಯೊಂದಿಗೆ ಯುದ್ಧ, ರುಕ್ಮಿಣಿಯ ವಿವಾಹ, ನಂತರ ಷೋಡಶ ಸ್ತ್ರೀ ಸಹಸ್ರೇಶ ಅಂತ 16108 ಪತ್ನಿಯರನ್ನು ಯಾವ ರೀತಿ ಕೃಷ್ಣ ವಿವಾಹವಾದ, ಯಾವ ರೀತಿ ಭಗವಂತ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಇಲ್ಲಿ ಕ್ರಾಂತಿಯನ್ನು ಮಾಡಿದ ಕೃಷ್ಣನಾಗಿ, ಇದನ್ನೆಲ್ಲ ವಿವರಿಸಿಕೊಂಡು 10ನೇ ಸ್ಕಂದದಲ್ಲಿ ಬಂದರೆ 11ನೇ ಸ್ಕಂದದಲ್ಲಿ ಆ ಭಗವಂತ ಮಾಡಿದಂತಹ ಉಪದೇಶ, ಕೃಷ್ಣ ಉದ್ಧವನಿಗೆ ಮಾಡಿದಂತಹ ಅದ್ಭುತವಾದಂತಹ ಉಪದೇಶ ಇದು 11ನೇ ಸ್ಕಂದದಲ್ಲಿ. ನಂತರ ಕೃಷ್ಣನ ಅವತಾರ ಸಮಾಪ್ತಿ 12ನೇ ಸ್ಕಂದ. ಆ 12ನೇ ಸ್ಕಂದದಲ್ಲಿ ನಮ್ಮ ಈ ಕಲಿಕಾಲ, ಈ ಕಲಿಯುಗ ಯಾವ ರೀತಿ ಇರ್ತದೆ ಅಂತ ವರ್ಣನೆಯನ್ನು ಮಾಡಿ, ಈ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯಾಗಿ ಭಗವಂತ ಬರ್ತಾನೆ, ಬಂದು ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡ್ತಾನೆ ಅದನ್ನ ತಿಳಿಸಿಕೊಂಡು, ಆನಂತರ ಪ್ರಳಯಗಳು 4 ವಿಧವಾದ ಪ್ರಳಯ ಅದನ್ನು ತಿಳಿಸಿಕೊಂಡು, ಪ್ರಾಕೃತಿಕ, ನೈಮಿತ್ತಿಕ, ನಂತರ ಆತ್ಯಂತಿಕ, ನಿತ್ಯ, 4 ವಿಧವಾದ ಪ್ರಳಯ. ಇಷ್ಟಾಗಬೇಕಾದ್ರೆ 7 ದಿನ ಅಂತ ಬಂದಿತ್ತು. ಪರೀಕ್ಷಿತನ ಆಯುಷ್ಯ ಮುಗಿತಾ ಬಂದಿತ್ತು. ಶುಕಾಚಾರ್ಯರು ಬರೀ ಭಾಗವತವನ್ನು ಮುಗಿಸಿ ಹೋದರು. ನಂತರ ಪರೀಕ್ಷಿತ ದೇಹವನ್ನು ತ್ಯಾಗ ಮಾಡಿದ್ರು. ಕಡೆಗೆ ಮಾರ್ಕಂಡೇಯರು ಪ್ರಳಯವನ್ನು ಕಂಡ ಕಥೆ ಇದು, ನಾವು 7 ದಿನಗಳಲ್ಲಿ ಕಂಡ ಒಂದು ಕಥೆಯ ಹಿನ್ನೋಟ ಇದಿಷ್ಟು ಭಾಗವತ ತಿಳಿಸ್ಕೊಂಡು ಹೋಗ್ತದೆ. ತಿಳಿಸ್ಕೊಂಡು ಹೋಗಿ ಇಂಥ ಭಾಗವತವನ್ನು ಯಾರು ಕೇಳ್ತಾರೆ ಎಷ್ಟು ಅಂತ ಹೇಳಿದ್ರೆ, ಕ್ಷಣ ಅನನ್ಯತಿ, ಒಂದು ಕ್ಷಣ ಕೇಳಿದ್ರು ಸಾಕು ಅಂತ. ಎಷ್ಟು ಶ್ರಾವಯೇ ನಿತ್ಯಂ ಯಾವಂ ಕ್ಷಣಮನನ್ಯಧಿ ಶ್ರದ್ಧಾವಾನ್ಯಶ್ಚುರ್ಯಾತ್ ಪುನಾತ್ಯಾತ್ಮಾನಮೇವ ಸಹ. ಯಾರು ಈ ಭಾಗವತವನ್ನು ಹೇಳ್ತಾರೆ ಅಥವಾ ಕೇಳಿಸ್ತಾರೆ, ಕೇಳಿಸ್ತಾರೆ, ಕೇಳುತ್ತಾರೆ, ಹೇಳ್ತಾರೆ, ಇವರಿಗೆ ಅದಾಗತ್ತೆ ಇದಾಗತ್ತೆ ಅಂತ ಏನು ಹೇಳಿಕೋಗಲ್ಲ. ಭಾಗವತ ಶ್ರದ್ಧೆ ಬೇಕು, ಮುಖ್ಯ ಶ್ರದ್ಧೆ ಬೇಕು. ಯಾರು ಕೇಳ್ತಾರೆ, ಹೇಳ್ತಾರೆ, ಕೇಳುತ್ತಾರೆ. ಶ್ರದ್ಧೆ ಭಕ್ತಿ ಇದ್ದಾಗ ತಮ್ಮನ್ನೇ ತಾವು ಶುದ್ಧ ಮಾಡಿಕೊಳ್ತಾರೆ, ಇನ್ನೊಬ್ಬರನ್ನಲ್ಲ. ನೋಡಿ, ಇದು ಭಾಗವತ ವೈಶಿಷ್ಟ್ಯ. ಇಲ್ಲದಿದ್ರೆ ನಮ್ಮನ್ನು ಶುದ್ಧ ಮಾಡಲಿಕ್ಕೆ ನಮ್ಮದು ಬೇಕು. ಅದಕ್ಕೆ ಯಾರು ಕಲಶದಲ್ಲಿ ನೀರು ಪ್ರೋಕ್ಷಣೆ ಮಾಡ್ತಾರೆ, ಯಾರು ದಾನ ತಗೊಳ್ತಾರೆ, ಇನ್ನೆರು ಮಂತ್ರಾಕ್ಷರಿ ಆಗ್ತಾರೆ, ಇವೆಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಪವಿತ್ರಗೊಳಿಸಲಿಕ್ಕಾಗಲ್ಲ. ಅದಕ್ಕೆ ಇನ್ನೊಬ್ಬರು ನಮ್ಮನ್ನು ಪವಿತ್ರಗೊಳಿಸೋದು, ಆದರೆ ಭಾಗವತ ಆಗಲ್ಲ. ಭಾಗವತ ನಮ್ಮನ್ನು ನಮ್ಮನ್ನೇ ತಾನು ಪವಿತ್ರಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಭಾಗವತವನ್ನು ಕೇಳುವುದರಿಂದಾಗಿ ದೇವತಾ ಮನಯ ಸಿದ್ಧಾಃ ಪಿತರೋ ಮನಭೋರುಪಾಃ ಯಚ್ಚಂತಿ ಕಾಮಾನ ಬಹುಲಾನ್ ಶೃಣ್ವಂತೋ ಯೇತ್ರ ಕೀರ್ತಿತಾಃ. ಇಲ್ಲಿ ಯಾವ ಯಾವ ದೇವತೆಗಳ ಹೆಸರು ಬಂದಿದೆ, ಯಾವ ಯಾವ ಋಷಿಗಳ ಹೆಸರು ಬಂದಿದೆ, ಯಾವ ಸಿದ್ಧರು, ಪಿತೃಗಳು, ಮುನಿಗಳು, ಮನುಗಳು, ರಾಜರುಗಳು ಎಲ್ಲರೂ ಯಾವ್ಯಾವ ಹೆಸರು ಬಂದಿದೆ ಅವರೆಲ್ಲರೂ ಅನುಗ್ರಹವನ್ನು ಮಾಡ್ತಾರೆ. ಅಂದರೆ ಭಾಗವತದಿಂದ ಬರೀ ಕೃಷ್ಣನ ಅನುಗ್ರಹ ಅಲ್ಲ, ಸಮಸ್ತ ದೇವತೆಗಳಿಂದ ಸಹಿತನಾದ ಕೃಷ್ಣನ ಅನುಗ್ರಹ ಭಾಗವತದಿಂದ ಆಗ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಈ ರೀತಿ ತಿಳಿಸ್ತಾ ರಾಜಂತೇ ತಾವ ಧನ್ಯಾನಿ ಪುರಾಣಾನಿ, ಬೇರೆ ಪುರಾಣಗಳೆಲ್ಲ ಬೇಕಾದಷ್ಟು ಪುರಾಣಗಳಿದೆ ಅವೆಲ್ಲ ಮೆರಿತಾ ಇರ್ತದಂತೆ. ಎಲ್ಲಿವರೆಗೆಂದರೆ ಭಾಗವತ ಬರುವಂತ ಭಾಗವತ ಅನ್ನುವಂಥದ್ದು ಪುರಾಣಗಳಲ್ಲಿ ಶ್ರೇಷ್ಠವಾದದ್ದು. ಯಾಕೆ ಅಂತ ಹೇಳ್ತಾರೆ, ಸರ್ವ ವೇದಾಂತ ಸಾರಂಗಿ ಶ್ರೀಮದ್ ಭಾಗವತ ವಿಷ್ಯತೆ, ಸಮಸ್ತ ಶಾಸ್ತ್ರಗಳ ಸಾರ ಭಾಗವತ. ಯಾರಿಗೆ ವೇದ ಓದಲಿ ಬರೋಲ್ಲ, ಯಾರಿಗೆ ಶಾಸ್ತ್ರ ಓದಲಿ ಬರೋಲ್ಲ ಅಂತವರೆಲ್ಲರಿಗೂ ಕೂಡ ದೇವರ ಬಗ್ಗೆ ಗೊತ್ತಾಗಬೇಕು ಅಂತ ವೇದವ್ಯಾಸರು ಕಾಳಜಿಯಿಂದ ರಚಿಸಿದ್ದು ಈ ಭಾಗವತ. ಅದಕ್ಕೆ ಹೇಳ್ತಾರೆ, ನಿಮಗ್ನಾನ ನಿಮ್ನಗಾನ ಯಥಾ ಗಂಗಾ, ನದಿಗಳಲ್ಲಿ ಶ್ರೇಷ್ಠವಾದದ್ದು ಗಂಗೆ. ಅದೇ ರೀತಿ ದೇವಾನಾಮಚ್ಯುತೋ ಯಥಾ, ದೇವತೆಗಳ ಪೈಕಿ
ದೇವ ಅತ್ಯಂತ ಶ್ರೇಷ್ಠನಾದವನು ಸರ್ವೋತ್ತಮನಾದವನು ವಿಷ್ಣು. ಹಾಗೆಯೇ ವೈಷ್ಣವಾನ ಯಥಾ ಶಂಭು, ವೈಷ್ಣವರಲ್ಲಿ ವಿಷ್ಣು ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠನಾದವನಾದವನು ಶಿವ. ಹಾಗೆಯೇ ಪುರಾಣಾನಾಮಿದಂ ತಥಾ, ಪುರಾಣಗಳ ಪೈಕಿ ಶ್ರೇಷ್ಠವಾದ ಪುರಾಣ ಈ ಭಾಗವತ ಅಂತ ತಿಳಿಸ್ತಾ, ಶ್ರೀಮದ್ ಭಾಗವತಂ ಪುರಾಣಮಲಂ ಯತ್ ವೈಷ್ಣವಾನಾಂ ಪ್ರಿಯಂ, ಈ ಭಾಗವತ ಅನ್ನುವಂಥದ್ದು ಶ್ರೇಷ್ಠವಾದ ಪುರಾಣ. ಇದು ಯಾರಿಗೆ ಪ್ರಿಯವಾದದ್ದು ಅಂತ ಹೇಳಿದ್ರೆ ವೈಷ್ಣವರಿಗೆ ಅತ್ಯಂತ ಪ್ರಿಯವಾದದ್ದು, ನಮಗೆಲ್ಲ ನಿಮಗಲ್ಲ. ಮತ್ತೆ ಒಳಗೆ ಕೂತಿದ್ದಾನೆ ರೋಹಿಣಿ ನೋಡಿ, ಇದನ್ನು ಸ್ಪಷ್ಟ ಹೇಳ್ತಾರೆ. ಯಾಕಂದ್ರೆ ಒಳಗೆ ಕೂತಿರುವಂತಹ ಶಿವ ನಿಜವಾಗ್ಲೂ ವೈಷ್ಣವಾನ ಮಿತಾಶಂಭೂ ಹಿಂದೆ ಹೇಳಿದ್ರು, ಭಾಗವತ ಹೇಳಿ, ನಾನು ಹೇಳಿದ್ದಲ್ಲ, ಭಾಗವತ ಹೇಳಿದ್ರು ವೈಷ್ಣವರಲ್ಲಿ ಶ್ರೇಷ್ಠನಾದವನು ಶಿವ. ಆ ಶಿವನಿಗೆ ತುಂಬಾ ಇಷ್ಟವಾದದ್ದು ಭಾಗವತ. ಯಾಕೆಂದ್ರೆ ಅದರ ಸೂಚನೆ ಏನು ನೋಡಿ, ನನಗೆ ಬಹಳ ಆಶ್ಚರ್ಯ ಆದದ್ದು ಅಂದರೆ, ಈ ಸೆಕೆ ಕಾಲದಲ್ಲಿಯೂ ಕೂಡ, ಈ ಬಿಸಿಲು ಕಾಲದಲ್ಲಿಯೂ ಕೂಡ ಬೆಳಗ್ಗೆ ಸಣ್ಣಕ್ಕೆ ತುಂತುರು ಹೊಡೆ ನಿಜವಾಗ್ಲೂ ಶಿವನ ತಲೆಯಲ್ಲಿ ಬಿಡ್ತಾ ಇದೆ. ಅಭಿಷೇಕೋಪಯೋರುಗ್ರಹ ಶಿವನಿಗೆ ಸಂತುಷ್ಟಿಯಾಗಿದೆ ಅಂತ ಗೊತ್ತಾಗುವುದು ಮಳೆಯ ಮೂಲಕ. ಯಾಕಂದ್ರೆ ಅಭಿಷೇಕ ಅಂದ್ರೆ ಇಷ್ಟ, ಅದಕ್ಕೆ ಶಿವನ ತಲೆ ಮೇಲೆ ನೀರು ಬೀಳ್ತಾನೆ ಇರೋದು, ಸೋಮಪಾತ್ರೆ ಇಟ್ಟಿರ್ತಾರೆ, ತುಟ್ಟು ತುಟ್ಟು ತೊಟ್ಟು ತೊಟ್ಟು ನೀರು ಬೀಳ್ತಾನೆ ಇರೋದು. ನೋಡಿ ಆ ರೀತಿ ಶಿವ ನನಗೆ ಸಂತುಷ್ಟವಾಗಿದೆ ಭಾಗವತ ಅಂತ ಹೇಳುವ ಸೂಚನೆಯೋ ಎಂಬಂತೆ ನೋಡಿ ಮಳೆ ಬಂತು. ಹೋಮ ಆಗ್ತಾ ಇರಬೇಕಾದ್ರೆ ಮಳೆ ಬಂತು, ಅದು ಯಾರಿಗೂ ಉಪದ್ರವ ಇಲ್ಲ. ಆದರೆ ಭಗವಂತ ಆ ರುದ್ರಾಂತರಗದ ಲಕ್ಷ್ಮೀ ನರಸಿಂಹದೇವರು ನನಗೆ ಸಂತುಷ್ಟವಾಗಿದೆ ಭಾಗವತ ಅನ್ನೋದನ್ನು ಸೂಚನೆ ಕೊಡ್ತಾರೋ ಎಂಬಂತೆ. ಯಾಕಂದ್ರೆ ಅತ್ಯಂತ ಪ್ರಿಯವಾದದ್ದು ಭಾಗವತ ಅಂತ. ಇದು ಭಾಗವತದಲ್ಲಿ ನಾವು ಕೇಳ್ತೇವೆ, ಎಲ್ಲಿ ಭಗವತ್ ಭಕ್ತರಿರ್ತಾರೆ ಅಲ್ಲಿ ಶಿವ ಇದೆ, ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಮತ್ತೆ, ಯಸ್ಮಿನ್ ಪಾರಮಹಂಸ್ಯಂ ಮೇಘಮಲಂ ಜಾನಂ ಪರಂ ಗೀಯತೆ. ಇಲ್ಲಿ ನೀನೇ ಹೇಳಿಕೊಳ್ಳಲ್ಲ, ದೇವರ ಬಗ್ಗೆ ತಿಳಿಸ್ತಾ ಇರುವಂಥದ್ದು. ಇದನ್ನ ಯಾರು ಕೇಳ್ತಾರೆ, ಯಚ್ಛುಣ್ವನ್ ವಿಪಠನ್ ವಿಚಾರನಂತರ, ಯಾರು ಇದನ್ನ ಕೇಳ್ತಾರೆ, ಯಾರು ಹೇಳ್ತಾರೆ, ಯಾರು ಇದರ ಬಗ್ಗೆ ವಿಚಾರವನ್ನ ಮಾಡ್ತಾರೆ, ಅವರು ಭಕ್ತಿಯನ್ನ ಹೊಂದಿ ಎಲ್ಲ ಪಾಪಗಳಿಂದ ವಿಮುಕ್ತನಾಗ್ತಾನೆ, ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡಿತಾನೆ, ಭಗವಂತನ ಸಂಪೂರ್ಣವಾದ ಅನುಗ್ರಹವನ್ನು ಪಡಿತಾನೆ ಅಂತ ಹೇಳಿ ಭಾಗವತ ನಾನು ಮುಗಿಸ್ತಾ ಇದೆ ಕಡೆಯ ಎರಡು ಶ್ಲೋಕಗಳ ಮೂಲಕ. ಭವೇ ಭವೇ ಯಥಾ ಭಕ್ತಿ ಪಾದಯೋ ಸ್ತವ ಜಾಯತೆ ತಥಾ ಕೃಷ್ಣ ನಿವೇಶ ನಾಥಸ್ವಮ್ಮೇ ಯತ ಪ್ರಭು. ಭಗವಂತ ಇಷ್ಟು ಹೇಳಿದ್ದೇನೆ ಭಾಗವತ ಕೇಳಿದೆ. ಈಗ ನಿನ್ನ ಹತ್ರ ಏನು ಕೇಳೋಣ, ದೇವರು ಸಂತುಷ್ಟವಾಗಿ ಕೂತ್ಕೊಂಡಿದ್ದಾನೆ ಇವಾಗ ಕೃಷ್ಣ, ಅವನ ಹತ್ರ ಏನು ಕೇಳೋಣ, ದೇವರೇ ಅದು ಕೊಡು ಇದು ಕೊಡು ಕೇಳಿದ್ರೆ ಛಾಯ ಛಾಯ ಕಮ್ಮಿ ಆಗ್ತದೆ. ಯಾಕಂದ್ರೆ ಕೋಟಿ ಕೋಟಿ ಕೊಡುವವನ ಹತ್ರ ಹೋಗಿ ಒಂದು ಪೈಸ ಎರಡು ಪೈಸ ಕೇಳ್ತಾರೆ ನಾಚಿಗೆ ಅವರು. ಅದಕ್ಕೆ ಕೇಳಬೇಕಂದ್ರೆ ಏನಿದ್ರೆ, ಭವೇ ಭವೇ ಯಥಾ ಭಕ್ತಿ ಪಾದಯೋ ಸ್ತವ ಜಾಯತೆ. ದೇವರೇ ನಾನು ಎಲ್ಲೆಲ್ಲಿ ಹುಡುತೇನೆ ಆ ಎಲ್ಲ ಕಡೆಯೂ ಕೂಡ ನಿನ್ನಲ್ಲಿ ಭಕ್ತಿ ಬರಬೇಕು. ತಥಾ ಕೃಷ್ಣದೇವ ಆ ರೀತಿ ನನ್ನನ್ನು ಮಾಡು. ಇಷ್ಟೇ ನನ್ನ ನಿಜವಾಗ್ಲೂ ಕಷ್ಟ ಬಂದರೆ ನನಗೆ ಭಕ್ತಿ ಬರುತ್ತಾ, ಕಷ್ಟ ಸುಖ ಬಂದರೆ ಭಕ್ತಿ ಕೊಡುತ್ತಾ, ಸುಖ ಕೊಡು. ಕೈಕಾಲು ಮುರಿದ್ರೆ ಭಕ್ತಿ ಬರುತ್ತಾ, ಕೈಕಾಲು ಮುರಿಸು. ಇಲ್ಲ ಕೈಕಾಲು ಗಟ್ಟಿ ಇದ್ರೆ ಭಕ್ತಿ ಬರುತ್ತಾ, ಕೈಕಾಲು ಗಟ್ಟಿ ನೋಡಿ ರೀತಿ ಒಟ್ಟಿಗೆ ನನಗೆ ಭಕ್ತಿ ಬರಬೇಕು. ಯಾಕಂದ್ರೆ ಜೀವನದ ಲಾಭವೇ ಭಕ್ತಿ. ದೇವರಲ್ಲಿ ಭಕ್ತಿ ಮಾಡಲಿಲ್ಲ ಅಂತಂದರೆ ನರಿನಾಯಿಯ ಜನ್ಮ ನಮ್ದಾಗುತ್ತೆ. ಅದಕ್ಕೋಸ್ಕರ ಭಕ್ತಿ ಬರುವಾಗ ಮಾಡಿ. ಇಲ್ಲಿ ಹೇಳ್ತಾ ಕಡೆಯ ಶ್ಲೋಕ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಭಾಗವತ ಮುಗಿಸ್ತಾ ಇದೆ. ಯಾವ ದೇವರಿಗೆ ಅಂದರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ. ಯಾರ ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು, ನಾಮ ಸಂಕೀರ್ತನೆ ಅನುದಿನ ಮಾಡ್ಪಗೆ ನರಕ ಭಯಗುಂಟೆ. ನೋಡಿ, ನಾಮ ಬಂದೇ ಯಮ ನಾಲ್ಗಳನ್ನು ಅನೇದು ಅಜಾಮಿಲನಿಗೆ ಸುಕ್ಷೇಮವಿತರಿ. ನೋಡಿ, ಹಾಗೆ ಭಗವಂತನ ನಾಮ ಸಂಕೀರ್ತನೆ ಈ ಕಲಿಯುಗದಲ್ಲಿ ಇರುವಂತಹ ಪ್ರಸಿದ್ಧ ಉಪಾಯ. ಯಾವುದು ಉಳಿದದ್ದು ಪ್ರಯತ್ನ, ಎಲ್ಲ ಅರ್ಧಂಬರ್ಧ 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 ಅಂತ. ಯಾರ ನಾಮ ಸಂಕೀರ್ತನೆ ಸರ್ವ ಪಾಪವನ್ನು ಪರಿಹಾರ ಮಾಡೋದು ನಮ್ಮ ತಿನ್ನದೆ ಅಂದರೆ, ಆ ನಾಮ ಸಂಕೀರ್ತನೆಗೆ ಜಾತಿ ಮತ ಯಾವುದರ ಭೇದವಿಲ್ಲ. ಯಾರು ಬೇಕಾದರೂ ನಾಮ ಸಂಕೀರ್ತನೆ ಮಾಡ್ಬೋದು. ಭಗವಂತನ ಭಜನೆ ನಾಮ ಸಂಕೀರ್ತನೆ ಎಲ್ಲ ಜಾತಿಯವರು ಹೆಣ್ಣು ಗಂಡು ಪ್ರತಿಯೊಬ್ಬರು ಮಾಡಬಹುದು. ದೇವರ ಸುಲಭವಾದ ಪೂಜೆಯ ಉಪಾಯ ಅಂತಹ ಭಾಗವತವನ್ನು
ಹೇಳ್ತಾ ಕಡೆಗೆ ನಮಸ್ಕಾರವನ್ನು ಮಾಡ್ತಾರೆ, ಪ್ರಣಾಮ ಮುಖ್ಯ. ಯಾರಿಗೆ ನಾವು ಅಡ್ಡಬಿದ್ವ ನಮ್ಮ ಎಲ್ಲ ದುಃಖಗಳು ಬಗೆಹರಿಸುತ್ತದೆ ಅಂತ ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ ಎಂದು ಹೇಳ್ತಾ ಈ ಭಾಗವತ ಮುಗಿತದೆ. ಆ ಕಡೆಯೇ ಶ್ಲೋಕ, ಯಾಕಂದರೆ ಮೊದಲನೇ ಶ್ಲೋಕ ಪ್ರತಿದಿನವೂ ಕೇಳಿದ್ದೇವೆ ನಾವು, ಬಾಯಿ ಹೇಳಿದ್ದೇವೆ. ಕಡೆಗೆ ಎರಡು ಶ್ಲೋಕ ಇವನ್ನು ಹೇಳುವ ಮೂಲಕ, ಯಾಕಂದರೆ ಯಾವುದೇ ಒಂದರಲ್ಲಿ ಮೊದಲು ಕಡೆ ಹೇಳಿದರೆ ಎಲ್ಲ ಹೇಳಿದಾಗುತ್ತೆ. ಇದೊಂದು ವ್ಯಾಖ್ಯಾನದ ನಿಯಮ, ಆದಿರತ್ಯೇನ ಸಹಿತ ಮೊದಲು ಕಡೆ ಹೇಳಿದರೆ ಎಲ್ಲ ಹೇಳಿದಾಗುತ್ತೆ. ಅದಕ್ಕೆ ಕಡೆಯ ಎರಡು ಶ್ಲೋಕ ನಾನು ಹೇಳಿದ್ದೇನೆ, ಎಲ್ಲರೂ ಒಟ್ಟಿಗೆ ಹೇಳಿ ಈ ಭಾಗವತವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಭವೇ ಭವೇ ಯಥಾ ಭಕ್ತಿ, ಭವೇ ಭವೇ ಯಥಾ ಭಕ್ತಿ, ಪಾದಯೋಸ್ತವ ಜಾಯತೆ, ಪಾದಯೋಸ್ತವ ಜಾಯತೆ, ತಥಾ ಕುರುಷ್ವ ದೇವೇಶ, ತಥಾ ಕುರುಷ್ವ ದೇವೇಶ, ನಾಥಸ್ತ್ವಂ ಮೇ ಯತಃ ಪ್ರಭೋ, ನಾಥಸ್ತ್ವಂ ಮೇ ಯತಃ ಪ್ರಭೋ, ನಾಮ ಸಂಕೀರ್ತನಂ ಯಸ್ಯ, ನಾಮ ಸಂಕೀರ್ತನಂ ಯಸ್ಯ, ಸರ್ವ ಪಾಪ ಪ್ರಣಾಶನಂ, ಸರ್ವ ಪಾಪ ಪ್ರಣಾಶನಂ, ಪ್ರಣಾಮೋ ದುಃಖ ಶಮನಃ, ಪ್ರಣಾಮೋ ದುಃಖ ಶಮನಃ, ತಂ ನಮಾಮಿ ಹರಿಂ ಪರಂ, ತಂ ನಮಾಮಿ ಹರಿಂ ಪರಂ. ಇಂತಹ ಭಾಗವತ ಈ ದೇವಾಲಯದಲ್ಲಿ ವಿಶೇಷವಾಗಿ ಆ ಮಹಾಲಿಂಗೇಶ್ವರನ ಇಚ್ಛೆಯಂತೆಯೇ ನಡೆದಿದೆ ಅಂತ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಇವತ್ತು ಬಹಳ ಅದ್ಭುತವಾದ ರೀತಿಯಿಂದಾಗಿ ಈ ದೇವಾಲಯ ಜೀರ್ಣೋದ್ಧಾರ ನಡೆದಿದೆ. ವಿಶೇಷವಾಗಿ ಅದು ಮೊದಲನೇದಾಗಿ ಕುತ್ತಿಗೆ ಮಠದ ಆಶ್ರಯದಲ್ಲಿರುವಂತಹ ದೇವಾಲಯ, ಅಂದರೆ ವಿಠಲ ದೇವರ ಆಶ್ರಯದಲ್ಲಿ ಇರುವಂತಹ ದೇವಾಲಯ. ಇವತ್ತು ಭಕ್ತವೃಂದರೆ ಜೀರ್ಣೋದ್ಧಾರ ಸಮಿತಿಯವರು ಬಹಳಷ್ಟು ತಾವು ಶ್ರಮವನ್ನು ಪಟ್ಟು ಈ ದೇವಾಲಯವನ್ನು ಇಷ್ಟು ಚೆನ್ನಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ನಾನು ಅದರಲ್ಲಿ ಯೋಚನೆಯನ್ನು ಮಾಡುತ್ತೇನೆಂದರೆ ಬಹಳ ಸಂತೋಷದ ವಿಷಯ ಅಂದರೆ ನಮ್ಮ ಪದ್ಮನಾಭಾಚಾರ್ಯರು ಯಾರೇ ಅರ್ಚಕರಾದರೂ ಕೂಡ ಜೀರ್ಣೋದ್ಧಾರ ಆದರೆ ತಂಪಾಡಿತಾಗಿರ್ತಾರೆ. ದೇವಸ್ಥಾನಕ್ಕೋಸ್ಕರ ತಾವು ಏನಾದರೂ ಮಾಡಬೇಕು, ಜೀರ್ಣೋದ್ಧಾರದ ವಿಷಯದಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಬೇಕು, ಯಾವ ಪೂಜೆಯವರು ತಲೆಗೆಡಿಸಿಕೊಳ್ಳಿಕ್ಕೆ ಹೋಗಬೇಕು. ಆದರೆ ಪದ್ಮನಾಭಾಚಾರ್ಯರು ಹಾಗಲ್ಲ, ನಾನು ಬಹಳ ಖುಷಿಯಾದಂತಂದರೆ ದೇವರು ನನ್ನನ್ನು ಕೈ ಹಿಡಿದಿದ್ದಾರೆ, ಆ ದೇವರಿಂದಾಗಿ ನಾನು ಈಗಿರುವುದು, ಅದಕ್ಕೋಸ್ಕರ ಆ ದೇವರಿಗೋಸ್ಕರ ನಾನು ಮಾಡಬೇಕು. ಈ ರೀತಿ ಆ ಶಿವಪಂಚಾಕ್ಷರಿ ಜಪ, ಹಾಗೆ 13 ಸಲ ಭಾಗವತ ಪಾರಾಯಣ. ಯಾಕಂದರೆ ದೇವಸ್ಥಾನಕ್ಕೆ ಚೆನ್ನಾಗಾಗಬೇಕು, ಒಳ್ಳೆ ರೀತಿಯಿಂದ ಜೀರ್ಣೋದ್ಧಾರ ಆಗಬೇಕು, ನುಡಿದು ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಬೇಕು. ಒಂದು ಜೀವ ದೇವಾಲಯ ಜೀರ್ಣೋದ್ಧಾರ ಆಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದಂತಹ ಸೇವೆಯನ್ನು ಸಲ್ಲಿಸಲೇಬೇಕು, ಒಬ್ಬೊಬ್ಬರು ಒಂದೊಂದು ರೀತಿಯಿಂದ. ಅದರಲ್ಲಿ ಬ್ರಾಹ್ಮಣರು ಸಲ್ಲಿಸಬೇಕಾದ ಸೇವೆ ಏನು ಹೇಳಿದ್ರೆ ತಮ್ಮ ಕೈಲಾದಂತಹ ಜಪವನ್ನು ಮಾಡುವುದು, ಪಾರಾಯಣವನ್ನು ಮಾಡುವುದು. ಅಲ್ಲ, ಅದರಿಂದ ಏನು ಲಾಭ ಆಗುತ್ತೆ? ಇದು ನಮಗೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ನೋಡಿ, ಹೊರಗೆ ಒಳಗೆ ಎರಡು, ಅಂತರ ಬಹಿ ಎರಡು. ಇವಾಗ ಜೀರ್ಣೋದ್ಧಾರ ಸಮಿತಿಯವರ ಪಾಪ ಎಲ್ಲ ಕಡೆ ಹೋಗಿ ಭಕ್ತರನ್ನು ಕೇಳಿ ತಾವು ದುಡ್ಡನ್ನು ಒಟ್ಟು ಮಾಡಿಕೊಂಡು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಕೇಳಿದ್ದಾರೆ. ಆದರೆ ಒಂದೇನು ಹೇಳಿದ್ರೆ ಆ ದೇವಾಲಯದ ಜೀರ್ಣೋದ್ಧಾರ ಅನ್ನುವಂಥದ್ದು ಹೀಗೆ ಆಗಬೇಕು ಅನ್ನೋದು ಅವ್ರ ಕೈಲಿರುವುದಿಲ್ಲ, ಅಥವಾ ಯಾರು ಶಿಲ್ಪಿಗಳಿರ್ತಾರೆ ಅವ್ರ ಕೈಲಿರುವುದಿಲ್ಲ, ಮತ್ತೆ ಅದಿರುವುದು ಮಾತ್ರ ದೇವರ ಕೈಯಲ್ಲಿ. ಯಾಕಂದರೆ ದೇವರಿಗೆ ಹೇಗಬೇಕೋ ಆ ರೀತಿ ನಿರ್ಮಾಣವನ್ನು ಮಾಡಿಸ್ಕೊಳ್ತೇವೆ ಯಾವುದೇ ಒಂದು ದೇವಾಲಯಗಳು. ಆ ದೇವರಿಗೆ ಯಾಕಂದರೆ ದೇವರಿಗೆ ನಮ್ಮ ದೇವಸ್ಥಾನದ ಅಗತ್ಯ ಇಲ್ಲ. ಇವಾಗ ಮಹಾಲಿಂಗೇಶ್ವರನಿಗೆ ಈ ದೇವಸ್ಥಾನದ ಅಗತ್ಯ ಇರಲಿಲ್ಲ, ಯಾಕಂದರೆ ಬೇಕಾದಷ್ಟು ಎಲ್ಲಕ್ಕಿಂತ ಇಲ್ಲಿ ಯಾರು ಭಕ್ತರಿದ್ದಾರೆ ಕೈಲಾಸದಲ್ಲಿ ಬೇಕಾದಷ್ಟು ಜನ ಹಾರಾಟ ಮಾಡ್ತಾರೆ. ಆಗಿದ್ರೂ ಕೂಡ ಇಲ್ಲಿ ಯಾವ ರೀತಿ ಜೀರ್ಣೋದ್ಧಾರ ಮಾಡಿಸ್ಕೊಳ್ತಾರೆ ದೇವಾಲಯವನ್ನು ಅಂತ ಹೇಳಿದ್ರೆ ಮನಸ್ಸು ಎಷ್ಟು ಪ್ರಸನ್ನವಾಗ್ತದೆ ಅಂದರೆ ಆ ಮಹಾಲಿಂಗೇಶ್ವರನ ಮನಸ್ಸು ಎಷ್ಟು ಪ್ರಸನ್ನವಾಗ್ತದೆ ಅಷ್ಟು ಚೆನ್ನಾಗಿ ದೇವಾಲಯವನ್ನು ಜೀರ್ಣೋದ್ಧಾರವನ್ನು ಮಾಡಿಸ್ಕೊಳ್ತಾರೆ. ನೋಡಿ, ಇಲ್ಲಿ ಮಹಾಲಿಂಗೇಶ್ವರನ ಮನಸ್ಸು ಬಹಳ ಪ್ರಸನ್ನವಾಗಿದೆ. ಯಾಕಂದರೆ ಅದನ್ನು ನಾನು ತಿಳ್ಕೊಳ್ತೇನೆ, ನಮ್ಮ ಪಾಪ ಪದ್ಮನಾಭಾಚಾರ್ಯ ಏನು ದೇವರ ಹತ್ರ ಕೇಳ್ಕೊಳ್ತಾ ಇದ್ದಾರೆ, ಪಂಚಾಕ್ಷರ ಜಪ ಮಾಡಿ ಚೆನ್ನಾಗಿ ಜೀರ್ಣೋದ್ಧಾರ ಮಾಡು, ಜೀರ್ಣೋದ್ಧಾರ ಮಾಡು ಅಂತ. ಹಾಗೆಯೇ ಭಾಗವತ ಪಾರಾಯಣವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು ಕೃಷ್ಣನ ಹತ್ರ ಎಲ್ಲ, ಅಂದರೆ ವಿಠಲ ದೇವರೇ ಅವ್ರ ಕೈಯಲ್ಲಿ ಇರೋದಲ್ವ. ಭಾಗವತ ಪಾರಾಯಣ ಮಾಡೋದಂದ್ರೆ ವಿಠಲ ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ನೋಡಿ. ಅದರಿಂದಾಗಿ ಆ ಮಹಾಲಿಂಗೇಶ್ವರ ದೇವರು ಹಾಗೆ ವಿಠಲ ದೇವರು ಪ್ರಸನ್ನರಾಗಿ ಪಾಪ ಬ್ರಾಹ್ಮಣರು ಕೇಳ್ತಾ ಇದ್ದಾರೆ ಅಂಥೇಳಿ ಇಷ್ಟು ಅದ್ಭುತವಾಗಿ. ಯಾಕಂದರೆ ಪ್ರತಿಯೊಂದು ಬಹಳ ಚೆನ್ನಾಗಿ ಜೀವನದಾರಾಗಿ, ಇದಕ್ಕೆ ಕಾರಣ ಆ ಮಹಾಲಿಂಗೇಶ್ವರ ಪ್ರಸನ್ನನಾಗಿರುವಂಥದ್ದು. ಅದಕ್ಕೆ ಈ ಜಪ ಮುಂತಾದವುಗಳೆಲ್ಲ ಕಾರಣ ಆಗಿರ್ತದೆ ನೋಡಿ. ಅದಕ್ಕೆ ಇಲ್ಲೇ ಇದ್ರೆ ಜೀರ್ಣೋದ್ಧಾರ ಅಂತ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ, ಆದರೆ ಪ್ರತಿಯೊಂದು ಕೂಡ ಸುಸಜ್ಜಿತವಾಗಿ ಆಗುತ್ತೆ. ಇಲ್ಲಿ ನಾನು ಪ್ರತಿಯೊಂದು ನೋಡಿದ್ರೆ ಬಹಳ ಸುಸಜ್ಜಿತವಾಗಿದೆ, ಇದು ಮಹಾಲಿಂಗೇಶ್ವರನ ಕೃಪೆಗೆ ಬಂದೇ ಆಗಿರುವಂಥದ್ದು. ಅದಕ್ಕೆ ಈ ಭಾಗವತದ ಪಾರಾಯಣ,
ಹಾಗೆ ಪಂಚಾಕ್ಷರಿ ಜಪ ಇವೆಲ್ಲವೂ ಕಾರಣವಾಗಿದೆ. ಪ್ರತಿಯೊಂದನ್ನು ನೋಡಿ, ಪ್ರತಿಯೊಬ್ಬರು ಹೊರಗಿನಿಂದ ದುಡ್ಡು ಕೊಡುವವರ ಕಾರಣ, ಇಲ್ಲಿ ಶ್ರಮ ಪಡುವವರ ಕಾರಣ, ಅದೇ ರೀತಿ ಬ್ರಾಹ್ಮಣರು ಜಪ ಮಾಡುವ ಕಾರಣ, ಎಲ್ಲವೂ ಒಟ್ಟಿಗೆ ಸೇರಿದಾಗ ಒಂದು ಅದ್ಭುತವಾದ ದೇವಾಲಯ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಅಂತಹ ಪದ್ಮನಾಭಾಚಾರ್ಯ ಅವರು ಹೇಳಿದ್ದು ಅದೇ, ನನಗೆ ಇನ್ನೇನು ಆಸೆ ಇಲ್ಲ, ಈ ಭಾಗವತ ಸಪ್ತಾಹವನ್ನು ನನಗೋಸ್ಕರ ನಾನು ಮಾಡೋದೂ ಇಲ್ಲ, ಮತ್ತೆ ದೇವರಿಗೋಸ್ಕರ ಮಾಡ್ತಾ ಇದ್ದೆ. ಆ ದೇವರು ಪ್ರಸನ್ನನಾಗಬೇಕು, ದೇವರ ಸಾನ್ನಿಧ್ಯ ಹೆಚ್ಚಾಗಬೇಕು, ಅಷ್ಟೇ ನಾನು ಕೇಳೋದು, ಇನ್ನೇನು ಇಲ್ಲ. ನೋಡಿ, ಇದು ನಿಷ್ಕಾಮವಾಗಿ ಕರ್ಮಾಚರಣೆಯನ್ನು ಮಾಡೋದು, ಇದರಿಂದಾಗಿ ದೇವರು ಇನ್ನಿಗೂ ಖುಷಿ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ. ಸ್ವಂತ ಆಸೆ ಇಟ್ಕೊಂಡ್ರೆ ದೇವರಿಗೆ ಕಡಿಮೆ ಖುಷಿ ಆಗುತ್ತೆ, ಯಾವುದೂ ಆಸೆ ಇಲ್ಲದೆ ಮಾಡಿದಾಗ ದೇವರಿಗೆ ತುಂಬ ಪ್ರಸನ್ನನಾಗ್ತಾರೆ. ಆ ರೀತಿ ಏನು ಪದ್ಮನಾಭಾಚಾರ್ಯರು ತಾವು ಇಡೀ ಕುಟುಂಬದವರನ್ನ, ಇಡೀ ಭಕ್ತ ಜನರನ್ನು ಸೇರಿಸಿಕೊಂಡು ಏನೆಂದು ಭಾಗವತ ಸಪ್ತಾಹವನ್ನು ಮಾಡಿದರೆ, ನಾನಾದರೂ ನನಗಿದೊಂದು ಭಾಗ್ಯ. ನಾನು ಮಾಡುವಂತಾದರೆ 7 ದಿನಗಳ ಕಾಲ ನಾನು ಮಾಡುವ ಭಗವಂತನ ಸೇವೆ ಅಂತ ತಿಳಿದು ಈ ಭಾಗವತ ಸಪ್ತಾಹವನ್ನು ಯಥಾಶಕ್ತಿ ಯಥಾಮತಿ ನನ್ನ ಕೈಯಲ್ಲಿ ಏನು ನುಡಿಸಿದ್ದಾನೆ ದೇವರು ಅದನ್ನು ನಾನು ನುಡಿದಿದ್ದೇನೆ. ಈ ಭಾಗವತ ಸಪ್ತಾಹವನ್ನು ರುದ್ರಾಂತರ್ಗತ ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹನಿಗೆ, ಹಾಗೆ ಭಾಗವತ ಪ್ರತಿಪಾದ್ಯನಾದಂತಹ ಆ ವಾಸುದೇವರೂಪಿ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಈಗ ಪೂಜೆ ಆಗ್ತದೆ. ಭಗವಂತನಿಗೆ ಪೂಜೆ ಆದಮೇಲೆ ಈಗ ಸಾಕ್ಷಾತ್ ಬಂದು ಕೃಷ್ಣನ ಉತ್ಸವ, ಮಹಾಲಿಂಗೇಶ್ವರನ ನೇತೃತ್ವದಲ್ಲಿ ಕೃಷ್ಣನಿಗೆ ಉತ್ಸವ ಇದೆ. ಯಾಕಂದ್ರೆ ಈ ಭಾಗ್ಯ ಯಾವತ್ತೂ ಸಿಗೋಲ್ಲ, ಕೃಷ್ಣ ಇವತ್ತು ಸಂಪೂರ್ಣ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಅದಕ್ಕೋಸ್ಕರ ಆ ಕೃಷ್ಣನಿಗೆ ರಥೋತ್ಸವ, ಆನಂತರ ಅಷ್ಟಾವಧಾನ, ಆನಂತರ ದಾನ ದಕ್ಷಿಣಾಳದ ಮೇಲೆ ಅಭಿವೃದ್ಧ ಸ್ಥಾನ, ಅವಭೃತ ಸ್ಥಾನದೊಟ್ಟಿಗೆ ಈ ಭಾಗವತ ಸಪ್ತಾಹ ಸಮಾಪ್ತಿಯಾಗ್ತದೆ. ಈಗ ನಾವು ಈ ಭಾಗವತವನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ, ಪೂಜೆ ಮಾಡುವ ಮೂಲಕ ಅಂತ ಹೇಳ್ತಾ ಈ ಭಾಗವತ ಸಪ್ತಾಹವನ್ನು ಆ ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಸರ್ವಗುಣ ಸಂಪೂರ್ಣ ಸರ್ವಿತ ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮಂ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾದಿ ದುಃಖಾನಿ ಯನ್ನಾಥ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಣಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ.